ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸಿಇಟಿ ಕೌನ್ಸಿಲಿಂಗ್ ಕುರಿತು ವಿದ್ಯಾರ್ಥಿಗಳು ಪ್ರಮುಖವಾಗಿ ಕಾಮನ್ ಡೌಟ್ಗಳು ಕೂಡ ಇದಾವೆ, ಅದನ್ನ ತಿಳಿಸ್ಕೊಡ್ತೀವಿ, ಅದನ್ನ ಕ್ಲಾರಿಫೈನ್ ಕೂಡ ಮಾಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಬಹುದು. ಬನ್ನಿ ಬಿಡಿ, ಶುರು ಮಾಡೋಣ. ಇಲ್ಲಿ ವಿದ್ಯಾರ್ಥಿಗಳು ಆಲ್ರೆಡಿ ಆಪ್ಷನ್ ಎಂಟ್ರಿಗೆ ಟೈಮ್ ಕೊಟ್ಟಿದ್ದಾರೆ, 29th ಅಂದ್ರೆ ನಾಳೆ ನಿಮಗೆ ಆಪ್ಷನ್ ಡೇಟ್ ಬಂದ್ಬಿಟ್ಟು ಇದೇ ಕೊಟ್ಟಿರೋ ಪ್ರಕಾರ ಎಂಡ್ ಆಗುತ್ತೆ. ನಂತರ ರಿಸಲ್ಟ್ ಯಾವಾಗ ಬರುತ್ತೆ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ, ಇಲ್ಲಿ ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ, 3 ಡೇಸ್ ನಿಮಗೆ ಟೈಮ್ ಇರುತ್ತೆ ಅಂತ. ಅವರು ಕೊಟ್ಟಿರೋ ಶೆಡ್ಯೂಲ್ ಪ್ರಕಾರ ಆದ್ರೆ ನಾಳೆ ರಿಸಲ್ಟ್ ನಾಳೆ ಎಂಡ್ ಆಗುತ್ತೆ, ಆಪ್ಷನ್ ಎಂಟರ್ ರಿಸಲ್ಟ್ ಕೂಡ ಬರಬೇಕಾಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನು ಕೂಡ ಆಪ್ಷನ್ ಎಂಟರ್ ಶುರು ಆಗಿದೆ, ಸಾಕಷ್ಟು ವಿದ್ಯಾರ್ಥಿಗಳು ಆಪ್ಷನ್ ಎಂಟರ್ ಮಾಡಬೇಕಾಗುತ್ತೆ. ಆ ರೀತಿಯಲ್ಲಿ ಎಕ್ಸ್ಟೆಂಡ್ ಕೂಡ ಮಾಡೋ ಸಾಧ್ಯತೆ ಹೆಚ್ಚಿದೆ. ಎಕ್ಸ್ಟೆಂಡ್ ಮಾಡ್ತಾರೆ, ನಿಮಗೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ, ಆಗ ನೀವು ಆರಾಮಾಗಿ ಫೇಸ್ ಮಾಡಿ ಎಕ್ಸ್ಟೆಂಡ್ ನ ಮಾಡ್ತಾರೆ, ಅದ್ರ ಬಗ್ಗೆ ತಿಳ್ಕೊಳ್ಸ್ಕೊಬೇಡಿ, ಅದ್ರ ಬಗ್ಗೆ ನೋಟಿಫೈ ಮಾಡ್ತಾರೆ. ನೀವು ಚಾನಲ್ ನನ್ನ ಫಾಲೋ ಮಾಡಿದ್ರೆ ನಿಮಗೆ ಮಾಹಿತಿಗಳು ಕೂಡ ಬರ್ತವೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಎಡಿಟ್ ಲಿಂಕ್ ನ ಬಿಟ್ಟಿದ್ದಾರೆ, ನೀಟ್ ಅದೇ ರೀತಿ ಡೆಂಟಲ್ 29th ವರೆಗೂ ನಿಮಗೆ ಲಾಸ್ಟ್ ಡೇಟ್ ಇದೆ. ಯಾರಾದ್ರೂ ಮಿಸ್ಟೇಕ್ ನ ಮಾಡಿದ್ರೆ ಮೇನ್ ಆಗಿ ಅಂತವರು ಬೇಗ ಆದಷ್ಟು ಬೇಗ ಮಾಡ್ಕೊಡಿ. ನೆಕ್ಸ್ಟ್ ಪ್ರೈಸ್ ಬಂದ್ಬಿಟ್ಟು ನೀಟ್ ಕೌನ್ಸಿಲಿಂಗ್ ಕರೀತಾರೆ, ಅದಕ್ಕೋಸ್ಕರ ದಯವಿಟ್ಟು ಯಾರು ಮಾಡಿಲ್ಲ ದಯವಿಟ್ಟು ಅವರು ಮಾಡ್ಕೊಳ್ಳೋ ಜಾಗ ಇಷ್ಟ ಮಾಡ್ತೀರಿ. ಮೇನ್ ಆಗಿ ವಿದ್ಯಾರ್ಥಿಗಳು ಎಷ್ಟು ಕಾಲೇಜಸ್ ನ ಆಡ್ ಮಾಡಬಹುದು ಅಂತ ಡೌಟ್ ಇದೆ. ಎನ್ ನಂಬರ್ ಆಫ್ ಎನಿ ಕಾಲೇಜಸ್ ನ ಆಡ್ ಮಾಡಬಹುದು, ಎನ್ ನಂಬರ್ ಆಫ್ ಎನಿ ಬ್ರಾಂಚಸ್ ನ ಕೂಡ ಆಡ್ ಮಾಡಬಹುದು. ಪ್ರಿಫರೆನ್ಸ್ ಕೊಡಬೇಕಾದ್ರೆ ನೀವು ನೋಡ್ಕೊಂಡು ನೀವು ನೀಟಾಗಿ ಪ್ರಿಫರೆನ್ಸ್ ಮಾಡಿ, ನಿಮ್ಗೆ ಯಾವ ಕಾಲೇಜ್ ಬೇಕು ಅದನ್ನ ನೀವು ನೀಟಾಗಿ ಎಷ್ಟು ಬೇಕು ಅದನ್ನ ಆಡ್ ಮಾಡಿ. ನೀಟ್ ಕೌನ್ಸಿಲಿಂಗ್ ಬಗ್ಗೆ ಇನ್ನೇನೋ ಕೆಲವು ದಿನಗಳ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ಇಡಿಟ್ ಅಪ್ಲಿಕೇಶನ್ ನ ಬಿಟ್ಟಿದ್ದಾರೆ. ಸಿಇಟಿ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಪ್ರೊಸೆಸ್ ಏನಂದ್ರೆ ಆಫ್ಟರ್ ಮಾಕ್ ಅಲಾಟ್ಮೆಂಟ್ ಅದರ ನಂತರ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರಬೇಕಾಗುತ್ತೆ. ರಿಸಲ್ಟ್ ಅಂದ್ರೆ ಏನಂದ್ರೆ ನಿಮಗೆ ಯಾವ ಕಾಲೇಜ್ ಯಾವ ಸೀಟ್ ಆಗಿದೆ ಅಂತ, ಟೈಪ್ ಆಫ್ ಸೀಟ್ ಯಾವ ಸೀಟ್ ಆಗಿದೆ ಅಂತ ಗೊತ್ತಾಗುತ್ತೆ. ನಿಮಗೆ ಸಾಕಷ್ಟು ವಿದ್ಯಾರ್ಥಿಗಳ ಡೌಟ್ ಇರುತ್ತೆ, ನಮಗೆ ಹೇಗೆ ಗೊತ್ತಾಗುತ್ತೆ SNQ ಆಯ್ತೋ ಜನರಲ್ ಆಯ್ತೋ ಗೊತ್ತಾಗುತ್ತೆ ಅಂದ್ರೆ, ಸೀಟ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ ಅಲ್ಲಿ ಮೆನ್ಷನ್ ಮಾಡ್ತಾರೆ ಯಾವ ಟೈಪ್ ಆಫ್ ಸೀಟ್ ನಿಮಗೆ ಯಾವ ಟೈಪ್ ಆಫ್ ಸೀಟ್ ನಿಮಗೆ ಆಗಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಪ್ರೊಸೆಸ್ ಏನಂದ್ರೆ ಸೇಮ್ ಈಗ ಆಪ್ಷನ್ ಎಂಟ್ರಿ ಮಾಡಿ ಅದೇ ರೀತಿ ನಿಮಗೆ ಚಾನ್ಸಸ್ ನ ಕೊಡ್ತಾರೆ, ಮತ್ತೊಂದು ಚಾನ್ಸ್ ನ ಕೊಡ್ತಾರೆ. ವಿದ್ಯಾರ್ಥಿಗಳು ಬೇಕಾದ ಕಾಲೇಜ್ ಆಡ್ ಮಾಡ್ಕೊಂಡು ರಿಮೂವ್ ಮಾಡ್ಕೊಂಡು ಮಾಡಿಫೈ ಮಾಡ್ಕೋಬೇಕಾಗುತ್ತೆ. ಇದೊಂದ್ಬಿಟ್ಟು ಅಫಿಷಿಯಲ್ ಆಗುತ್ತೆ, ಈ ಹಿಂದೆ ಮಾಡಿದ್ದು ನಿಮ್ದು ಮಾಕ್ ರೌಂಡ್ ಆಗಿರುತ್ತೆ. ಈಗ ಫಸ್ಟ್ ರೌಂಡ್ ನೀವು ನೆಕ್ಸ್ಟ್ ಆಫ್ಟರ್ ರಿಸಲ್ಟ್ ಬಂದ ನಂತರ ನೀವು ಅಫಿಷಿಯಲ್ ಆಗಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡ್ತೀರಾ. ನೀವು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಗ್ಯಾಪ್ ನ ಇಟ್ಕೊಳ್ಳಿ ನೀವು ನೀಟಾಗಿ, ಏನಂದ್ರೆ ಅಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಮತ್ತೆ ನಿಮಗೆ ಚಾನ್ಸ್ ಸಿಗೋದಿಲ್ಲ. ಇದು ಮಾಕ್ ಆಗಿರೋದು ಒರಿಜಿನಲ್ ಆಗಿರುತ್ತೆ, ನೋಡ್ಕೊಂಡು ನೀಟಾಗಿ ನೆಕ್ಸ್ಟ್ ಟೈಮ್ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಚಾನ್ಸಸ್ ಇರುವುದಿಲ್ಲ, ಲಿಸನ್ ಕೇರ್ಫುಲ್ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಸೆಕೆಂಡ್ ರೌಂಡ್ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಕೂಡ ನಿಮಗೆ ಹೊಸದಾಗಿ ಕಾಲೇಜಸ್ ಆಡ್ ಮಾಡೋದಕ್ಕೆ ಆಪ್ಷನ್ ಇರುವುದಿಲ್ಲ, ಆದಷ್ಟು ಬೇಗ ಜಾಸ್ತಿ ಕಾಲೇಜಸ್ ನ ಆಡ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಮಾಕ್ ರೌಂಡ್ ಆಗಲಿ, ಆಮೇಲೆ ನಿಮಗೆ ಡೆಡ್ಲ್ ಆಗಿ ಮಾಹಿತಿನ ಕೊಡ್ತೀವಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.